ನೀವು ಕರ್ನಾಟಕದಲ್ಲಿ ಯಾವುದೋ ಮೂಲೆಗೆ ಹಾಕಿ ಸರ್, ನಾನು ಇಷ್ಟೇ ಒಂದೇ ಕೆಲಸ ಮಾಡ್ತೀನಿ, ಬಟ್ ಒಂದು ಕಂಡೀಷನ್ ಸರ್, ನೀವೆಲ್ಲ ಹಾಕಿ ಯಾವ ಕಡೆಗೆ ಹಾಕಿ, ನಾವು ಮತ್ತೆ ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಸರ್. ಕುಣಿದು ತಳಕ್ಕೆ ಕುಣಿದು ನಲ್ಲಿದ್ದು ತಳಕ್ಕೆ ನಲ್ಲಿದ್ದು ನನ್ನಂತೆ ಸಂತಸಕ್ಕೆ ಅವ್ರಿದ್ದಿದ್ರೆ ಫಿಲಮ್ ಫಿಲಮ್ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗಿರೋದು ಕನ್ನಡ ಇಂಡಸ್ಟ್ರಿ. ಹಾಯ್ ಹಲೋ ನಮಸ್ಕಾರ, ನಾನು ಆರ್ ಜೆ ರಶ್ಮಿ ಫ್ರಮ್ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ ಎಂ. ಎಸ್, ನಿಮ್ಮೆಲ್ಲರಿಗೂ ಗೊತ್ತಿರೋ ಹಾಗೆ ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಬರ್ತ್ಡೇ ಇವತ್ತು. ಸೊ ಶಂಕರ್ ನಾಗ್ ಅಂದಿದ ತಕ್ಷಣನೇ ಎಲ್ರಿಗೂ ಫಸ್ಟ್ ನೆನಪಾಗೋದೇನು ಅಂತಂದ್ರೆ ಆಕ್ಷನ್. ಅದರ ಜೊತೆಗೆ ಬಹುಮುಖ್ಯವಾಗಿ ನೆನಪಾಗೋದು ನಮ್ಮ ಕನ್ನಡ ಚಲನಚಿತ್ರ ರಂಗದಲ್ಲಿ ಒಂದು ಸಾಕಷ್ಟು ಮೈಲಿಗಲ್ಲನ್ನು ಕ್ರಿಯೇಟ್ ಮಾಡಿರುವಂಥದ್ದು ಅ ಟ್ರೂ ಲೆಜೆಂಡರಿ ಆಕ್ಟರ್ ಆ್ಯಂಡ್ ಡಿರೆಕ್ಟರ್ ನಮ್ಮ ಶಂಕರ್ ನಾಗ್ ಅವರು. ಆ್ಯಂಡ್ ಎಲ್ಲದರ ಜೊತೆಗೂ ಕೂಡ ತುಂಬ ನೆನಪಿಗೆ ಬರೋದು ಅಕ್ರಾಸ್ ಇಂಡಿಯಾ ನಮ್ಮ ಆಟೋ ಸಾರಥಿಗಳು ಶಂಕರ್ ನಾಗ್ ಅಂದಿದ ತಕ್ಷಣ ಎಲ್ರಿಗೂ ನಮಸ್ಕಾರ. ನಮ್ಮ ಶಂಕರ್ ನಾಗ್ ಒಂದ್ಸಲ ಜೋರಾಗಿ ಚಪ್ಪಾಳೆ ಹೊಡ್ಬಿಡ್ರಪ್ಪ. ಎಸ್, ನಮ್ಮ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಅಭಿಮಾನಿಗಳು ಇವತ್ತು ಕೂಡ ಶಂಕರ್ ನಾಗ್ ಅಂದಿದ ತಕ್ಷಣನೇ ತುಂಬಾ ಜೀವಂತವಾಗಿ ಒಂದು ವಿಚಾರ ನೆನಪಿಸ್ಕೊಳ್ತಾರೆ, ನಮ್ಮ ಆಟೋ ಸಾರಥಿಗಳು ಅಂತ ಹೇಳ್ಬೋದು. ಎಸ್, ನೀವ್ ಇಲ್ಲಿ ನೋಡ್ತಾ ಇದೀರಾ ನಮ್ಮ ಶಂಕರ್ ಅವರ ಜೊಲಕ್ಕು. ಎಸ್, ಇವಾಗ ಏನ್ ಗೊತ್ತಾ, ಇಲ್ಲಷ್ಟೇ ಅಲ್ಲ, ಇಡೀ ಕರ್ನಾಟಕದಲ್ಲಿ ನೀವು ಎಲ್ಲೇ ನೋಡಿ ನಮ್ಮ ಆಟೋ ಸಾರಥಿಗಳು ಇವತ್ತಿಗೂ ನಮ್ಮ ಶಂಕರಣ್ಣ ಅವರನ್ನ ತುಂಬಾ ಜೀವಂತವಾಗಿ ಇಟ್ಟಿದ್ದಾರೆ. ಸೊ ಮಾತಾಡ್ಸೋಣ ಎಲ್ಲರನ್ನು. ಶಂಕರ್ನಾಗ್ ಅವ್ರ ಬರ್ಡೇ ಪ್ರಯುಕ್ತ ಸರ್ ನಿಮ್ಮ ಹೆಸರು? ರಾಮಚಂದ್ರ ಅಂತ. ನಿಮ್ಮ ಹೆಸರು? ಕೃಷ್ಣಪ್ಪ ಅಂತ. ಅನಂತು. ರವಿ. ರಾಜಣ. ಬರಿ ಸರ್ ಮುಂದೆ. ಸಿದ್ಧಾರ್ಯ. ಗೋವಿಂದರಾಜ್. ಗೋವಿಂದರಾಜ್. ಮಂಜು. ಸಾಗರ್. ಅಸ್ಲಂ. ಈಗ ಶಂಕರ್ ನಾಗ್ ಕರಾಟೆ ಕಿಂಗ್ ಶಂಕರ್ ನಾಗ್ ಅವರ ಬರ್ಡೇ ಇವತ್ತು ಅಂತ ನಾನು ಹೇಳಿದೆ. ಯಾರು ನೋಡಿದಿರಾ ಶಂಕರ್ ನನ್ನ ತುಂಬಾ ಮೂವೀಸ್ಗಳೆಲ್ಲ? ಓಕೆ ಹೇಳಿ, ನೋಡಿದಿರಾ? ಮೊದಲನೇದಾಗಿ ಶಂಕರ್ ನಾಗ್ ಅವ್ರಿಗೆ ಹುಟ್ಟುಹಬ್ಬದ ಶುಭಾಶಯಗಳು. ನಾವು ಅವ್ರ ಫ್ಯಾನು. ಅವಾಗ ಶಂಕರ್ ನಾಗ್ ಅಣ್ಣ ಅಂದ್ರು ತುಂಬಾ ಇಷ್ಟ ನಮಗೆ. ಇವಾಗ ಪುನೀತ್ ಅಣ್ಣ ಅವ್ರನ್ನ ಇಷ್ಟಪಡ್ತಿದ್ವಿ. ನಮಗೆ ಅವರಿಬ್ಬರು ಕಂಡ್ರು ತುಂಬಾ ಇಷ್ಟ. ನಮಗೆ ಶಂಕರ್ ನಾಗ್ ಅಂದರೆ ಅವ್ರದ್ದು ಆಟೋ ಇದು ಆಟೋ ರಾಜ ಮೂವಿ ಎಲ್ಲ ಚೆನ್ನಾಗಿದೆ, ನೋಡಿದ್ದೀವಿ. ಮತ್ತು ಸಾಂಗ್ಲಿಯಾನ ಮೂವಿ ಎಲ್ಲ ನೋಡಿದ್ದೀವಿ. ಬಟ್ ಇವತ್ತಿನ ಪೊಲೀಸ್ನವರು ಆ ಸಾಂಗ್ಲಿಯಾನ ಮೂವಿ ನೋಡಿಕೊಂಡು ಯಾವ ಥರ ಇದು ಮಾಡಬೇಕು ಅದನ್ನು ಕಲಿಬೇಕು. ಮತ್ತು ಅವ್ರದ್ದು ಒಂದು ಡೈಲಾಗ್ ಹೇಳ್ತೀನಿ ಸರ್. ನನ್ನ ಹತ್ರ ಇರೋದು ಒಂದು ಜೊತೆ ಎರಡು ಜೊತೆ ಬಟ್ಟ, ಒಂದು ಸೂಟ್ ಗಾಟು. ನೀವು ಕರ್ನಾಟಕದಲ್ಲಿ ಯಾವುದೇ ಮೂಲೆಗೆ ಹಾಕಿ ಸರ್, ನಾನು ಇಷ್ಟೇ ಒಂದೇ ಕೆಲಸ ಮಾಡ್ತೀನಿ, ಬಟ್ ಒಂದು ಕಂಡೀಷನ್ ಸರ್, ನೀವೆಲ್ಲ ಹಾಕಿ ಯಾವ ಕಡೆಗೆ ಹಾಕಿ, ನಾನು ಮತ್ತೆ ಕರ್ನಾಟಕಕ್ಕೆ ಬಂದೇ ಬರ್ತೀನಿ ಸರ್. ಅಲ್ಲಿ ಎಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತೀನಿ ಅಂದರೆ ನೀವೆಲ್ಲ ಹಾಕೋದು, ನಾನು ಅಷ್ಟೇ ನಿಯತ್ತಾಗಿ ಕೆಲಸ ಮಾಡ್ತೀನಿ ಸರ್. ಸೂಪರ್, ವಾವ್, ಸೂಪರ್ ಸೂಪರ್ ಸರ್. ನಿಮ್ಮ ಹೆಸರು? ಸಾಗರ್ ಅಂತ. ಓಕೆ ಸಾಗರ್ ಅವರು, ಯಾವ ಎಷ್ಟು ವರ್ಷದಿಂದ ಶಂಕರ್ ನಾಗ್ ಅವ್ರ ಸಿನಿಮಾಗಳನ್ನೆಲ್ಲ ನೋಡ್ಕೊಂಡು ಬಂದಿದ್ದಾರೆ, ಎಷ್ಟು ವಯಸ್ಸಿಂದ? ಮೇಡಮ್, ನಮಗೆ ಒಂದು ಶಂಕರ್ ನಾಗ್ ಅಂದರೆ ನಮಗೆ ಅವ್ರ ಫೈಟು ಅಂದರೆ ತುಂಬ ಇಷ್ಟ, ಕರಾಟೆ ಎಲ್ಲ ಇಷ್ಟ. ಅವ್ರದ್ದು ಮೂವಿ ನಮಗೆ ಬುದ್ಧಿನೇ ಇರಲಿಲ್ಲ, ಅವಾಗಿಂದ ನೋಡ್ತಿದ್ವಿ. ಬಟ್ ಅವ್ರೇನು, ಅವ್ರ ವ್ಯಕ್ತಿತ್ವ ಏನು ಅಂತ ಗೊತ್ತಿರಲಿಲ್ಲ. ಬಟ್ ನಮಗೆ ಬುದ್ಧಿ ಬಂದ ಮೇಲೆ ಅವರೇನು ಹೆಂಗೆ ಅಂತ ಎಲ್ಲ ಗೊತ್ತಾಗಿತ್ತು. ಮತ್ತು ಮೆಟ್ರೋ ಹಣ್ಣನ್ನು ಎಲ್ಲ ಅವರೇ ಜಾರಿಗೆ ತಂದಿದ್ದು. ಬಟ್ ಅವೆಲ್ಲ ಇವಾಗ ಈಡೇರ್ತಿದೆ ಅಷ್ಟೇ, ಬಟ್ ಅವರೆಲ್ಲ ಅವಾಗಲೇ ಕಾಣಿಸ್ಕೊಂಡಂತವ್ರು ಅವರು. ಸೂಪರ್, ಏ ವೆರಿ ನೈಸ್ ಮ್ಯಾನ್, ನಿಮ್ಮ ಟ್ಯಾಲೆಂಟಿಗೆ ಸೂಪರ್ ರೀ. ಒಂದ್ಸಲ ಜೋರಾಗಿರೋ ಚಪ್ಪಾಳೆ ನಮ್ಮ ಸಾಗರ್ ಅವ್ರಿಗೆ. ವೆರಿ ನೈಸ್, ಹೆಂಗೆ ಇಷ್ಟು ಇಡನ್ ಟ್ಯಾಲೆಂಟು ನೀವು? ಸೊ ಆದರೂ ಇಷ್ಟೆಲ್ಲ ಪ್ಯಾಷನ್ ಇಟ್ಕೊಂಡಿದ್ರಿ ಆಟೋ ಸಾರಥಿ ಆಗಬೇಕು ಅಂತ ನೀವು ಅನ್ಕೊಂಡಿದ್ಯಾಕೆ? ಅವರೇ ಮೇಡಮ್, ಅವರೇ ಇನ್ಸ್ಪಿರೇಷನ್. ಶಂಕರ್ ನಾಗ್ ಅವರೇ ಇನ್ಸ್ಪಿರೇಷನ್. ಅವರೇ ಇನ್ಸ್ಪಿರೇಷನ್ ಮೇಡಮ್. ಓಕೆ ವೆರಿ ನೈಸ್. ಈಗ ಶಂಕರಣ್ಣನ ಮೂವಿ ಇನ್ಯಾರ್ಯಾರು ನೋಡಿದ್ದೀರಾ ಇಲ್ಲಿ? ಎಲ್ಲರೂ ನೋಡಿದ್ರ ಸರ್. ಒಂದಷ್ಟು ಮೂವಿ ಲಿಸ್ಟ್ ಹೇಳಿ ಸರ್ ನೋಡೋಣ, ಒಂದಷ್ಟು ಸಿನಿಮಾಗಳ ಹೆಸರು ಹೇಳಿ. ಒಂದು ಮುತ್ತಿನ ಕತೆ, ಸಾಂಗ್ಲಿಯಾನ, ಕರಾಟೆ ಕಿಂಗು, ಆಟೋ ರಾಜ, ಒಂದಾನೊಂದು ಕಾಲದಲ್ಲಿ, ಮತ್ತೆ ಸಿ ಬಿ ಐ ಶಂಕರ್, ಹೇಳಿ ಸರ್ ಹೇಳಿ, ಪರವಾಗಿಲ್ಲ. ಸಾಂಗ್ಲಿಯಾನ, ಎಸ್ ಪಿ ಸಾಂಗ್ಲಿಯಾನ, ಹೊಸ ಜೀವನ. ಸೂಪರ್, ಓಕೆ. ಸೊ ಇನ್ಯಾರು ಗೊತ್ತಿದೆ ಸರ್? ಅಯ್ಯೋ ಸರ್, ಮೊದಲನೇದಾಗಿ ಸರ್ ನಾನು ಏನೇ ಮಾತಾಡಕ್ ಮುಂಚೆ ಈ ಮೀಸೆಗೆ ಏನ್ ಗೊಬ್ಬರ ಹಾಕ್ತೀರಾ ಸರ್? ನಮ್ಮ ಹೆಸರು ಕೃಷ್ಣಪ್ಪ ಅಂತ. ಕೃಷ್ಣಪ್ಪ, ಯಾವಾಗ್ಲಿಂದ ಬಿಟ್ಟಿದ್ದೀರಾ ಇದು? ಬಹಳ 25 ವರ್ಷದ ಹಿಂದ್ಲು ಮೀಸೆ, ಇವಾಗಿಂದೆಲ್ಲ ಹಾಕ್ಸಿದೆ. ಇದು ಒಂದು ಸೋಕಿ ಬಿಟ್ಕೊಂಡಿರುವಂತ ಮೀಸೆ. ನಮ್ಗೆ ಬಹಳ ಇಷ್ಟ. ಆದ್ರೆ ಇವರು ಜಮಾನದಲ್ಲಿ ಇಡೀ ಪಿಕ್ಚರ್ ಎಂಡಲ್ಲಿ ರಾಷ್ಟ್ರ ಪ್ರಶಸ್ತಿ ತಕೊಂಡವ್ರು ಅಂದ್ರೆ ಸುಂದರ್ ಕೃಷ್ಣ ಅವರು ಮತ್ತು ಶಂಕರ್ ಅಣ್ಣವರು. ಒಂದಾನೊಂದು ಕಾಲದ ಪಿಕ್ಚರ್ ಅಲ್ಲಿ ಇವರು ರಾಷ್ಟ್ರ ಪ್ರಶಸ್ತಿ ತಗೊಂಡ್ರು. ಆದ್ರೆ ಎಸ್ ಪಿ ಸಾಂಗ್ಲಿಯನ ಅಲ್ಲಿಂದ ಬಿಟ್ರೆ ಒಂದಾನೊಂದು ಕಾಲದಲ್ಲಿ ಇಂಥವೆಲ್ಲ ಒಳ್ಳೊಳ್ಳೆ ಸ್ಟ್ಯಾಂಡರ್ಡ್ ಪಿಕ್ಚರ್ ಅವರು ಬಂದು ಕೊನೆಗೆ ಒಂದು ಮುತ್ತಿನ ಕಥೆನೇ ಇವ್ರಿಗೆ ಎಂಡ್ ಆಗೋಯ್ತು. ಆದರೆ ಅವರು ಓದಿರುವಂಥ ನಮ್ಮ ಆಟೋ ರಾಜ ಪಿಕ್ಚರ್ನಿಂದ ಈಚೆಗೆ ನಮ್ಮ ಆಟೋದಲ್ಲಿ ಎಲ್ಲ ಇವ್ರನ್ನ ಫೋಟೋನ ಹಾಕಕ್ಕೆ ಶುರು ಮಾಡಿದೋ.
ಆದರೆ ಇವತ್ತಿನ ದಿನ ಅವರು ಮಾಡಿರುವಂಥ ಸಾಧನೆ ಇವತ್ತೈತೆ. ಇಡೀ ಬೆಂಗಳೂರಿನಲ್ಲಿ ಮೆಟ್ರೋ ಮಾಡಬೇಕು ಅಂದದ್ದು ಅವ್ರ ಕಾಲದಲ್ಲಿ ಇತಿಹಾಸ ಅವರು ಪ್ಲ್ಯಾನ್ ಇಟ್ಕೊಂಡಿದ್ರು. ಆದರೆ ಅದು ಇವತ್ತು ಅವ್ರ ನೆಲೆವೇರ್ತ ಅವ್ರ ಕನಸು ಇವತ್ತು ನೆನೆಸಾಯಿತು. ಆದರೆ ಸಿಗ್ನಲ್ ಅನ್ನೋದು ಇರಲಿಲ್ಲ, ಅವ್ರ ಫೈಲ್ಡಲ್ಲೇ ಸಿಗ್ನಲ್ ಅನ್ನೋದನ್ನು ಅವ್ರ ಇತಿಹಾಸ ಬಂದದ್ದು. ಆದರೆ ಶಂಕರ್ನವ್ರನ್ನ ನಾವು ಯಾವತ್ತೂ ಮರೆಯೋಕ್ಕಾಗಲ್ಲ. ನಮಸ್ಕಾರ, ನಮ್ಮ ಹೆಸರು ಗೋವಿಂದರಾಜ್ ಅಂತ. ಮೊದಲಾಗಿ ಶಂಕರ್ನಾಗ ಹುಟ್ಟದ ಶುಭಾಶಯಗಳು. ಅವರೊಂದು ಗೀತೆ ಒಂದು ಲೈನ್ ಆಡ್ತೀನಿ, ಸ್ವಲ್ಪ ಬರ್ತದೆ. ಸಂತೋಷಕ್ಕೆ ಆಡೋ ಸಂತೋಷಕ್ಕೆ ಕುಣಿದು ತಾಳಕ್ಕೆ ಕುಣಿದು ನಲ್ಲಿದ್ದು ತಾಳಕ್ಕೆ ನಲ್ಲಿದ್ದು ನನ್ನಂತೆ ಸಂತೋಷಕ್ಕೆ ಕುಣಿದು ಸಂತೋಷಕ್ಕೆ ಜೈ ಶಂಕರ್ನಿಂಗೆ ಶಂಕರ್ನಿಂಗೆ. ನಮ್ಮ ಶಂಕರಣ್ಣ ಅವ್ರಿಗೆ ರೆಡ್ ಎಫ್ ಎಂ ಕೇಳಿ. ಓಕೆ, ಈಗ ಒಂದೇ ಮಾತು, ಶಂಕರ್ನಾಗ್ ಅವ್ರ ಬರ್ಡೇ. ಓಕೆ, ಸೊ ಶಂಕರ್ನಾಗ್ ಅಂದಿದ ತಕ್ಷಣ ನಿಮ್ಮ ಪ್ರಕಾರ ಒಂದೊಂದು ವರ್ಡ್ ಅಲ್ಲಿ ಹೇಳ್ತೀನಿ ಅನ್ನೋದಾರೆ. ನಿಮ್ಮ ಪ್ರಕಾರ ಶಂಕರ್ನಾಗ್ ಅಂದ್ರೆ ಒಳ್ಳೆ ಆಕ್ಟರ್, ಬಡವರ ಬಂದು. ಶಂಕರ್ನಾಗ್ ಅನ್ನೋರು ಒಳ್ಳೆ ಡೈರೆಕ್ಟರ್. ಸೂಪರ್ ಸರ್, ನಿಮ್ಮ ಅವ್ರು ಇದ್ದಿದ್ರೆ ಫಿಲಂ ಇಂಡಸ್ಟ್ರಿ ನೆಕ್ಸ್ಟ್ ಲೆವೆಲ್ ಹೋಗಿರೋದು ಕನ್ನಡ ಇಂಡಸ್ಟ್ರಿ. ಸೂಪರ್, ವೆರಿ ನೈಸ್ ಸರ್. ಸರ್, ಕರ್ನಾಟಕ ಕಿಂಗ್ ಆಟೋ ರಾಜ ಶಂಕರ್ನಾಗ್ ಜೈ. ಲವ್ಲಿ ಸರ್. ಅವರು ಒಳ್ಳೆ ಆಕ್ಟ್ರು, ನಾವೊಬ್ರು ಆಟೋದವರು, ಆಟೋ ಡ್ರೈವರ್ ಚಾಲಕರು. ಓಕೆ, ಇದೇ ನಮ್ಮ ರಥ, ನಾವೇ ಇದಕ್ಕೆ ಸಾರಥಿ. ಸರ್ ಬನ್ನಿ, ನಿಮಗೆ ಶಂಕರ್ನಾಗ್ ಅಂದ್ರೆ ಪೊಲೀಸ್ ಐಡಲ್. ಪೊಲೀಸ್ ಐಡಲ್, ಪೊಲೀಸ್ ಅಧಿಕಾರಿಗಳಿಗೆ ಅವರು ಸ್ಫೂರ್ತಿಯಾಗಿದ್ದಾರೆ ಇವತ್ತಿನ ದಿನ. ಅವ್ರು ತುಂಬ ಒಳ್ಳೆ ಕೆಲಸಗಳು ಮಾಡಿದರು ಅವರು ಬದುಕಿದಾಗ. ತುಂಬ ಈಗ ಇದ್ದರೆ ಅವರು ಆಗಿನ ಕಾಲದಲ್ಲೇ ಮೆಟ್ರೋ ಮಾಡಬೇಕು ಅಂದ್ಕೊಂಡಿದ್ರು. ಈಗ ಇದ್ದರೆ ಈಗ ಬಂದಿದೆ ಅದು ಅವ್ರಿಗೆ. ಆ ತಿಂಕು ಆಗಿನ ಕಾಲದಲ್ಲೇ ಬಂದಿದೆ ಅಂದರೆ ಅವರು ಎಷ್ಟು ಐಕಾನಿಕ್ ಆಗಿದ್ರು ಅಂದ್ಬಿಟ್ಟು ಇದು ಮಾಡಬೇಕಾಗುತ್ತೆ ನಾವು. ಸೂಪರ್, ಎಸ್. ಸಾಕಷ್ಟು ಜನಕ್ಕೆ ಶಂಕರ್ನಾಗ್ ಅಂತಾರೆ ಕರಾಟೆ ಕಿಂಗ್. ಇನ್ ಕೆಲವ್ರಿಗೆ ಆಕ್ಟರ್, ಇನ್ ಕೆಲವ್ರಿಗೆ ಡೈರೆಕ್ಟರ್, ಇನ್ ಕೆಲವ್ರಿಗೆ ಸ್ಫೂರ್ತಿ. ನಮ್ಮ ಆಟೋ ಸಾರಥಿಗಳಿಗೆ ಅವರೇ ಒಂದು ದೊಡ್ಡ ಸಾರಥಿ. ಎಷ್ಟೋ ಜನ ಹೇಳೋ ಪ್ರಕಾರ ಮೆಟ್ರೋ ಆಗಿರ್ಬೋದು, ಇನ್ನು ಅತಿ ಹೆಚ್ಚು ಒಂದು ಬೆಳವಣಿಗೆ ಆಗಿರ್ಬೋದು, ನಮ್ಮ ಶಂಕರಣ್ಣ ಅವರು ಆಗಿನ ಕಾಲದಲ್ಲೇ ಅದನ್ನೆಲ್ಲ ಯೋಚನೆ ಮಾಡಿದ್ರು. ಕನ್ನಡ ಚಲನಚಿತ್ರರಂಗದ ಟ್ರೂ ಲೆಜೆಂಡ್. ಸೊ ಒನ್ ಅಂಡ್ ಓನ್ಲಿ ಶಂಕರ್ನಾಗ್, ಕರಾಟೆ ಕಿಂಗ್ ಶಂಕರ್ನಾಗ್ ಅವ್ರಿಗೆ ಸೂಪರ್ ಹಿಟ್ಸ್ 93.5 ರೆಡ್ ಎಫ್ಎಂನ ಕಡೆಯಿಂದ ಹುಟ್ಟುಹಬ್ಬದ ಹಾರ್ದಿಕ ಶುಭಾಶಯಗಳು. ರೆಡ್ ಎಫ್ಎಂನ ಹೀಗೆ ಕೇಳ್ತಾ ಇರಿ, ನೋಡ್ತಾ ಇರಿ ಇನ್ನಷ್ಟು ಅಪ್ಡೇಟ್ಸ್ಗೆ ರೆಡ್ ಎಫ್ಎಂ ಕನ್ನಡ ಯೂಟ್ಯೂಬ್, ಇನ್ಸ್ಟಾಗ್ರಾಮ್ ಹಾಗೆ ಫೇಸ್ಬುಕ್. ನಾನು ಆರ್ ಜೆ ರಶ್ಮಿ, ಮಸ್ತ್ ಮಜಾ ಮಾಡಿ. ಬೆಸ್ಟ್ ಎಂಟರ್ಟೈನ್ಮೆಂಟ್ಗಾಗಿ ಲೈಕ್, ಫಾಲೋ ಮತ್ತು ಸಬ್ಸ್ಕ್ರೈಬ್ ಮಾಡಿ ರೆಡ್ ಎಫ್ಎಂ ಕನ್ನಡ.